ಕನ್ನಡ ಪರ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೌಡಿ ಶೀಟರ್ ಹಾಕಿರುವಂತಹ ಈ ರೌಡಿ ಶೀಟರ್ ಅಂತ ಏನು ಹಾಕಿದಿರಿ, ಇದನ್ನ ವಾಪಸ್ ಪಡಿಬೇಕು. ಸಂಪತ್ ಕುಮಾರ್ ಅನಿಲ್ ದಡ್ಡಿಮನಿ ಮೇಲಿನ ರೌಡಿ ಶೀಟರ್ ಕೈ ಬಿಡಲಿಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರಿಂದ ಅಭಿಯಾನ ಕೂಡ ಪ್ರಾರಂಭ ಆಗಿದೆ. ಕನ್ನಡ ಪರ ಹೋರಾಟಗಾರರು ಹಾಗೂ ಹಲವಾರು ಕನ್ನಡ ಪ್ರೇಮಿಗಳಿಂದ ಅಭಿಯಾನ ಆರಂಭ ಆಗಿದೆ. ಹ್ಯಾಶ್ ಟ್ಯಾಗ್ ಹಾಕಿ ನಾಡ ವಿರೋಧಿ ಸರ್ಕಾರ ಎಂಬ ಹೆಸರಿನಲ್ಲಿ ಅಭಿಯಾನವನ್ನ ಪ್ರಾರಂಭ ಮಾಡಲಾಗಿದೆ. ನಮ್ಮ ಸರ್ಕಾರ ನಮ್ದಲ್ಲ, ಬೆಳಗಾವಿ ನಮ್ದಲ್ಲ ಎಂದು ಪೋಸ್ಟ್ ಮಾಡಲಾಗಿದೆ. ಈ ನಮ್ಮ ಸರ್ಕಾರ ಇದೆಯಲ್ಲ, ಇದು ನಮ್ದಲ್ಲ, ಬೆಳಗಾವಿಯೂ ಕೂಡ ನಮ್ದಲ್ಲ ಅಂತ ಪೋಸ್ಟ್ ಹಾಕಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ, ಪೊಲೀಸರ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹ್ಯಾಶ್ ಟ್ಯಾಗ್ ಅನ್ನ ಬಳಕೆ ಮಾಡಿ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪ್ರೇಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೌಡಿ ಶೀಟರ್ ಅನ್ನುವಂತಹ ಒಂದು ಏನು ಪ್ರಕರಣವನ್ನು ದಾಖಲು ಮಾಡಿ, ಅವರನ್ನ ರೌಡಿ ಶೀಟರ್ ದಾಖಲು ಮಾಡಿದ್ದೀರಿ, ಅದನ್ನ ಕೈ ಬಿಡಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಒಂದು ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಭಿಯಾನವನ್ನ ಪ್ರಾರಂಭ ಮಾಡಿ ಕನ್ನಡಿಗರ ಕನ್ನಡ ಪರ ಹೋರಾಟಗಾರರು ಹಾಗೂ ಕನ್ನಡ ಪ್ರೇಮಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರ ನಮ್ದಲ್ಲ, ಬೆಳಗಾವಿಯೂ ನಮ್ದಲ್ಲ ಅಂಥೇಳಿ ಪೋಸ್ಟ್ಗಳನ್ನ ಬರೆದು ಕನ್ನಡ ಪರ ಹೋರಾಟಗಾರರು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ರೌಡಿ ಶೀಟರ್ ಕೈ ಬಿಡಬೇಕು, ಅದರ ಜೊತೆಯಲ್ಲಿ ಈ MES ಪುಂಡರ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರವೇ ನಮ್ದಲ್ಲ ಸ್ವಾಮಿ ಅಂಥೇಳಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪೊಲೀಸರ ವಿರುದ್ಧವೂ ಕೂಡ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆ ಬಂದಿರೋದ್ರಿಂದ ಒಂದು 50,000 ಬಾಂಡ್ ಪೇಪರ್ ನಲ್ಲಿ ಇದನ್ನ ಕಲ್ತ ಯಾವುದೇ ರೀತಿ ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಸಂಪತ್ ಕುಮಾರ್ ದೇಸಾಯಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಪತ್ ಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಯಾವಾಗ ಬಂತಿದ್ದು ನೋಟಿಸು, ಅದರ ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ನಮ್ಮ ಸರ್ಕಾರ ಸ್ವಾಭಿಮಾನವನ್ನ ಅಡ ಇಟ್ಬಿಟ್ಟಿದ್ಯಾ ಅಂತ? ಇಲ್ಲ ಸರ್, ಹಿಂಗಾತಂದ್ರೆ ನಾವು ಬೆಳಗಾವಿನ ಉಳಿಸ್ಕೊಳ್ಳೋದು ಹೆಂಗ್ರಿ ಸರ್? ಪ್ರತಿ ಸಲ ಹೋರಾಟದ ಬೆಂಗಳೂರಿಂದ ಜನ ಬರಬೇಕಾಗತ್ತೆ ಸರ್ ಇಲ್ಲಿ. ಬೆಳಗಾವಿ ಕನ್ನಡಿಗರು ಏನ್ ಮಾಡಿದ್ರಿ? ಯಾಕೆ ಇರೋರ ಒಂದ್ 10-15 ಜನ ಹೋರಾಟಗಾರರು ಸರ್ ಇಲ್ಲಿ, ಎಲ್ಲಾರ ಮೇಲೆ ರೌಡಿ ಶೀಟರ್ ಅವ್ರು ಹಾಕೊಂಡ್ ಕುಂಡ್ರಕತ್ತರ್ರಿ. ಈಗ ನಾವಂತೂ ನಾವು ಹೋರಾಟ ಮಾಡಿದ್ ಯಾಕೆ ಸರ್? ನಮ್ಮ ವೈಯಕ್ತಿಕ ಜೀವನಕ್ಕಂತೂ ಅಲ್ಲ ಸರ್, ಮಾಡಿದ್ದೇನೆ ನಮ್ ನಾಡಿಗಾಗಿ ಮಾಡಿದೇವ್ರಿ.
ಈಗ ನಮ್ಗ ನಮ್ ನಮ್ ಸರ್ಕಾರ ನಮ್ ಕೊಟ್ಟು ಉಡುಗೊರೆ ಅನ್ಕೊಳಿದ್ರು, ಇದೇನು ಏನ್ ತಿಳ್ಕೊಳ್ಳೋದಕ್ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ನಿನ್ನೆಯಿಂದ ಎಲ್ಲಾರ್ದು ಮೈಂಡ್ ಬ್ಲ್ಯಾಂಕ್ ಆಗ್ಬಿಟ್ಟದೆ ಸರ್. ಇನ್ನೊಬ್ ನನ್ ಜೊತೆ ಇದ್ದವನ್ ಮೇಲೆ ರೌಡಿ ಶೆಟ್ ಮಾಡಿದಾರೆ ಸರ್. ಅವ್ರ ಮುಂದಿನ ತಿಂಗ್ ಮದುವೆ ಇದೆ ಸರ್. ಈಗ ಒಂದು ಆ ಹುಡುಗಿ ಮನೆ ಒಳಗೆ ಇನ್ನ ಗೊತ್ತಾಗಿಲ್ಲ ಸರ್, ಗೊತ್ತಾದ್ರೆ ಏನಾಗತ್ತ ಗೊತ್ತಿಲ್ಲ. ಈಗ ಎಲ್ಲೋ ಒಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರು ಅಂದ್ರೆ ಏನು ಏನು ಮಹಾರಾಷ್ಟ್ರದ ಭಾಗದಲ್ಲಿರುವಂತಹ ಕನ್ನಡಿಗರು ನಿರಂತರವಾಗಿ ನಮಗೆ ಮೂಲಭೂತ ವ್ಯವಸ್ಥೆ ಇಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ ಅನ್ನುವಂಥ ಸಮಸ್ಯೆಗಳನ್ನು ಇಡ್ತಾ ಇದ್ದಾರೆ. ಬೊಮ್ಮಾಯಿ ಅವ್ರನ್ನ ಭೇಟಿಯಾದರು, ಇದರ ನಡುವೆ ಎಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮರಾಠಿಗರು ನಮಗೆ ಸಮಸ್ಯೆ ಇದೆ ಅಂತೇಳಿ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಈ ನಡುವೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ನಾಡಿನ ಹಿತಾಸಕ್ತಿಯನ್ನು ಬಲಿ ಕೊಡ್ಲಾಗ್ತಾ ಇದೆಯಾ ಅಂತ. ಇಲ್ಲ ಸರ್, ನಾವ್ ಇವತ್ತು ಕಮಿಷನರ್ ಅವ್ರನ್ನ ಭೇಟಿ ಆಗ್ತಿದ್ರು ಸರ್. ನಮಗಿರುವಂತ ಪ್ರಶ್ನೆ ಒಂದೇ ಸರ್. ನಾವ್ ಇವ್ರ ಸರ್ಕಾರ ಪ್ರಕಾರ ನಾವ್ ತಪ್ಪು ಮಾಡಿದೀವಿ ಸರ್. ಈಗ ನಾವ್ ಮಸಿ ಹಚ್ಚಿದಾಗ ಮರನೇ ದಿನ ಇವರು MAS ನವರು 38 ಜನ ಬೆಳಗಾವಿ ಒಳಗ ರಾತ್ರಿ ಎಲ್ಲಾ ದುಮಡಿ ಮಾಡಿ ಬೆಂಕಿ ಹಚ್ಚಿ ಕೆಸಿ ಎಷ್ಟೋ ಜನರ ಗ್ಲಾಸ್ ಗಳು ಹೊಡೆದಿದ್ದಾರೆ. 38 ಜನನ ಅರೆಸ್ಟ್ ಮಾಡಿದ್ರು. ಅವ್ರ ಮ್ಯಾಗ ಎಷ್ಟು ಜನ ಮ್ಯಾಗ ರೌಡಿ ಶೀಟರ್ ಆಗಿದೆ ಅಂತ ಕ್ವಶನ್ ಮಾಡೋರು ಇದ್ರಿ ಸರ್ ನಾವ್ ಇವತ್ತು. ಅಲ್ಲ, ಈ ರೀತಿ ನಾವು ನೋಡ್ತಾ ಇದೀವಿ, ಈ MAS ಇದೆಯಲ್ಲ, ಈ ರೀತಿ ಅನೇಕ ರೀತಿಯ ಸಂದರ್ಭದಲ್ಲಿ ಪುಂಡಾಟ ಮೆರೆತು ಕರ್ನಾಟಕದ ಬಸ್ಗಳಿಗೆ ಮಸಿ ಬಿಳಿಯುವಂತ ಕೆಲಸ ಮಾಡಿದ್ರು, ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಇಂತಹ ಎಷ್ಟು ಜನರ ಮೇಲೆ MAS ನವರ ಮೇಲೆ ಕೇಸ್ ಆಗಿದೆ ಅಂತ. ಇಲ್ಲ ಸರ್, ನನ್ನ ಪ್ರಕಾರ ನಾನು ಯೋಚನೆ ಮಾಡಿದ ಪ್ರಕಾರ ಇವ್ರು ಕೇಸ್ ಹಾಕಂಗಿಲ್ಲ ಸರ್. ಯಾಕೆ ಹಾಕಿದ್ರಂತಂದ್ರೆ ಇವರ ಇದೇ ಸರ್ಕಾರದವ್ರ ಬಿಡಿಸ್ಕೊಂಡ್ ಬರ್ತಾರೆ ಸರ್ ಇಲ್ಲಿ ಒಂದು ಲೋಕಲ್ MLA ಗಳ್ರಿ. ಇಲ್ಲಪ್ಪ ಅಂತಂದ್ರೆ ಅವ್ರ ಮುಂದಿನ ಇಲೆಕ್ಷನ್ ಒಳಗೆ ನಿಲ್ಲೋದ್ ಕಠಿಣ ಆಗತ್ತ ಅಂತ ಕೇಸ್ ಹಾಕಕ್ರು ಕೊಡಂಗಿಲ್ರಿ ಇಲ್ಲಿ MLA ಗಳು. ಮರಾಠಿ ವೋಟ್ ಬ್ಯಾಂಕ್ ಬೇಕಾಗೈತ್ರಿ ಸರ್. ಇವ್ರು ಕನ್ನಡಿಗರು ಬೇಡಾಗಿದಾರ್ರಿ ಅವ್ರಿಗ. ಮರಾಠಿ ವೋಟ್ ಬ್ಯಾಂಕ್ ಬೇಕು. ಮರಾಠಿ ವೋಟ್ ಬ್ಯಾಂಕ್ ಒಂದಿದ್ರೆ ಸಾಕ್ರಿ ಇವ್ರ MLA ಗಳಿಗೆ. ಯಾ MLA ಸರ್, ಯಾ MLA ನಮ್ ಬೆಳಗಾವಿ ಕ್ಷೇತ್ರದಾಗ ನಮ್ ಸಪೋರ್ಟಿಗೆ ನಿಂತ ಬೆಳಗಾವಿ ಸಿಟಿ ಭಾಗದ ಹೇಳ್ತೇನೆ ಸರ್. ಉತ್ತರದವರು ಸುಮ್ನೆ ಇರ್ತಾರ, ದಕ್ಷಿಣದವರು ಸುಮ್ಮನೆ ಇರ್ತಾರ, ಗ್ರಾಮೀಣದವರು ಸುಮ್ಮನೆ ಇರ್ತಾರ. ಇವ್ರಿಗೆ ಯಾರಿಗೂ ಕನ್ನಡನು ಬೇಡಾಗಿ ಬಿಟ್ಟಿದ್ರಿ ಸರ್. ಇವ್ರು ಯಾವಾಗ ಕನ್ನಡ ಬೇಕಾಗಿದ್ರೆ ರಾಜ್ಯೋತ್ಸವದೇನ ಒಂದ್ ದೊಡ್ಡ ಫ್ಲೆಕ್ಸ್ ಹಚ್ತಾರಿ, ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಷ್ಟು ಕಷ್ಟ ಕನ್ನಡ ಬೇಕ್ರಿ ಇವ್ರಿಗೆ. ಈ ಕನ್ನಡಿಗರ ಸಹಾಯಕತ್ತಾರ ಅಂದ್ರೆ ಯಾರು ಬರಂಗಿಲ್ರಿ ಸರ್ ಇಲ್ಲಿ ನೀರ್ ಹಾಕಕ್ರಿ ನಮ್. ಒಬ್ಬ ಕನ್ನಡ ಹೋರಾಟಗಾರ, ನಾವು ನೋಡಿದ ಪ್ರಕಾರ ಕನ್ನಡಿಗ ಕನ್ನಡ ಪರ ಹೋರಾಟಗಾರರು ಅನುಭವಿಸುವಂತಹ ಸಂಕಷ್ಟ ನೋವು ಅದು ಅವರಿಗೆ ಮಾತ್ರ ಗೊತ್ತು. ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಬೆಳಗಾವಿ ಭಾಗದಲ್ಲಿ? ಈಗ ಸರ್ ಹೆಂಗತ್ರಿ, ಈಗಂತೂ ರೌಡಿ ಶೀಟರ್ ಮಾಡಿ ನಮ್ಗೆ ಲಾಕ್ ಮಾಡ್ಬಿಟ್ರಿ. ಈಗ ಈಗ ಯಾರೋ MAS ಪೌಂಡ್ರು ಬಂದ ನನ್ ಹಲ್ಲೆ ಮಾಡ್ರು, ನಾ ಕಂಪ್ಲೇಂಟ್ ಕೊಡಕು ಬರಲ್ರಿ. ನೀ ರೌಡಿ ಶೀಟರ್ ನಿಂದ ತಪ್ಪಪ್ಪ ಅಂತಂದ್ರ ನಾ ಸುಮ್ನೆ ಅರೆಸ್ಟ್ ಆಗಿ ಹೋಗ್ಬಿಡ್ಬೇಕ್ರಿ. ಇಷ್ಟು ದಿನ ಹೆಂಗಾಕಿದ್ರು ಹೋರಾಟ ಮಾಡ್ತಿದ್ರು, ಡಿಪಾರ್ಟ್ಮೆಂಟ್ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಇವನಿಂಗ್ ರಿಲೀಸ್ ಮಾಡ್ತಾರೆ. ಇದು ಕಾಮನ್ ಆಗಿತ್ರಿ ಸರ್, ಕೇಸ್ ಹಾಕೋತಿದ್ವಿ. ಇನ್ ಮುಂದೆ ಯಾರು ನಮ್ಗೆ ಏನ್ ಮಾಡ್ತಾರ ಗೊತ್ತಿಲ್ರಿ ಸರ್. ನಮಗೆ ರಕ್ಷಣೆ ಅಂತೂ 1 ರೂಪಾಯಿದಷ್ಟು ಇಲ್ರಿ ಸರ್. ಈಗ ಕೊನೆ ಸಲ ನೋಡ್ತಿರ್ಬೋದ್ರಿ, ಡಿಪಾರ್ಟ್ಮೆಂಟ್ ನವರ ನಿಮ್ ಮನೆಗೆ ಬೆಂಕಿ ಹಚ್ತೇನೆ ಅಂತ ಹೇಳಿದ್ರಿ. ಈಗ ಇವ್ರು ರೌಡಿ ಶೀಟರ್ ಲಾಕ್ ಮಾಡಿದ್ರೆ ಸರ್, ಈಗ ಅವರ ಬಂದ ಮನೆಗೆ ಬೆಂಕಿ ಹಚ್ಚಾರ ನಾವು ಯಾರು ಕ್ವಶನ್ ಯಾರು ಮಾಡಿದ್ರಿ ಸರ್? ಯಾಕಂದ್ರೆ ಈಗ ಕಾನೂನು ದೃಷ್ಟಿಯೊಳಗೆ ನಾವೊಬ್ಬ ರೌಡಿ ರೀ, ರೌಡಿ ಶೀಟರ್ ಮಾಡ್ಬಿಟ್ರಿ ಸರ್. ಈಗ ನಂದು ಈಗ ಮುಂದೆ ನನ್ ಜೀವನ ಹೆಂಗ ಸರ್? ಅದ್ ಕ್ವಶನ್ ಬರ್ತಿದೆ ಸರ್ ನಮಗೀಗ. ಈಗ ನಮ್ಗೆ ಹೆಂಗಾಗೈತ್ರಿ ಸರ್, ಕನ್ನಡ ಹೋರಾಟ ಮಾಡಿದ್ದು ಒಂದು ದೊಡ್ಡ ಅಪರಾಧ ಆಗ್ಬಿಟ್ಟಿದ್ರಿ. ಒಂದ್ ನಕ್ಸಲೈಟ್ ಇದ್ರೊಳಗೆ ಜಮಾ ಮಾಡ್ದಂಗ ಮಾಡ್ಬಿಟ್ರಿ ಸರ್ ಇವ್ರು ನಮಗೆ. ಓಕೆ, ಧನ್ಯವಾದಗಳು ಸಂತಪತ್ ಕುಮಾರ್ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ವಿಷಯವನ್ನು ನಾವು ಮತ್ತಷ್ಟು ಹೋರಾಟಗಾರರನ್ನ ಮಾತನಾಡಿಸ್ತೀವಿ, ಅದ್ರ ಜೊತೆಯಲ್ಲಿ